Hi friends, welcome to our channel Ammu Vlog in Mysore. Yaar nanna video first time nodta idiro subscribe maadkali like maadi share maadi nimma support nanage beku nodi ivattu banuvara sanje 4:30 agide nanu nenne manne video maadodikke agilla nanu ivag tane sporgade hogi manege bande video maadana anta bande nim jothe maatadbeku anta bande amma illidare ನಮ್ಮಲ್ಲಿ ಎರಡು ಹಸುಗಳಿವೆ ಅಂದ್ರೆ ಫ್ರೆಂಡ್ಸ್ ನಮ್ಮ ಏನು ಈ ಜಾಗ ಇದೆಯೋ ಹತ್ರದಲ್ಲೇ ಇರೋದ್ರಿಂದ ನನ್ನ ತಮ್ಮನಿಗೆ ತುಂಬಾ ತುಂಬಾನೇ ಇಂಟರೆಸ್ಟ್ ಪಶು ಸಾಕಾಣಿಕೆ ಏನೇ ಏನು ಕೋಳಿಗಳಾಗ್ಲಿ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿನ ತುಂಬಾ ಚೆನ್ನಾಗಿ ಸಾಕಾಣಿಕೆ ಮಾಡ್ತಾನೆ ನನ್ನ ತಮ್ಮ ತುಂಬಾ ಅದನ್ನ ಎಷ್ಟು ನಿಗಾವಹಿಸಿ ಕೋಳಿಗಳನ್ನ ಎಷ್ಟು ಆರೈಕೆ ಮಾಡ್ತಾನೆ ಅಂದ್ರೆ ಅವನು ಆ ಕೋಳಿಗಳು ಕೊಡೋ ಫುಡ್ ಆ ತರ ಪ್ಯೂರ್ ನಾಟಿ ಕೋಳಿ ನಮ್ಮಲ್ಲಿ ಎಲ್ಲೂ ಕೂಡ ಪ್ಯೂರ್ ನಾಟಿ ಕಡಿಮೆ ಅಲ್ವಾ ತುಂಬಾ ಚೆನ್ನಾಗಿ ಸಾಕಾಣಿಕೆ ಮಾಡಿದನೆ ತುಂಬಾ ಕೋಳಿಗಳು ಕೂಡ ಇವೆ ಈಗ ಹಸುಗಳಿವೆ ಮನೆ ಹತ್ರನೇ ಇರೋದ್ರಿಂದ ನಾವು ಎಲ್ಲೂ ಕೂಡ ಅವನ್ನ ಮೇಯಿಸೋದಿಕ್ಕಾಗ್ಲಿ ಎಲ್ಲೂ ಹೋಗಂಗಿಲ್ಲ ನಮ್ಮ ಬೌಂಡ್ರಿ ಒಳಗೇನೆ ದಿನಕ್ಕೆ ಒಂದು ಎರಡು ಮೂರು ಟೈಮ್ ಹೋಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕಟ್ಟಿದ್ರೆ ಸಾಕು ಅಮ್ಮ ಇಲ್ಲಿಗ ಕಟ್ತಾ ಇದ್ದಾರೆ ಬನ್ನಿ ಹಸುಗಳನ್ನ ತೋರಿಸ್ತೀನಿ ತುಂಬಾ ಮುದ್ದಾಗಿರುವಂಥ ಹಸುಗಳು ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇಲ್ಲ ಫಸ್ಟ್ ಒಂದ್ಸಲ ನೋಡಿ ಬಿಸಿಲು ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೋತೀನಿ ನೋಡಿ ಎರಡು ಹಸು ಇವೆ ಲಕ್ಷ್ಮೀ ಮತ್ತು ಗೌರಿ ಏನು ಆ ಗೌರಿ ಇದೆಯೋ ಅದು ಗೌರಿನಾ ಲಕ್ಷ್ಮೀ ಇದೆಯೋ ಅದಕ್ಕೆ ಕರು ಇದೆ ಇವಾಗ ಒನ್ ಮಂತ್ ಆಗಿರುವಂಥ ಒಂದು ಪುಟ್ಟ ಕರು ಎಷ್ಟು ಮುದ್ದಾಗಿದೆ ಕರು ಅಂದರೆ ಆ ಕರುನು ಕೂಡ ತೋರಿಸ್ತೀನಿ ನಿಮಗೆ ಇದು ಬಂದು ಗೌರಿ ಅದು ಇನ್ನು ಒಂದು ವಾರದಲ್ಲಿ ಕರು ಹಾಕುವಂಥ ಒಂದು ತುಂಬ ಗರ್ಭಿಣಿ ಹಸು ಫ್ರೆಂಡ್ಸ್ ಮನೆಗಳಲ್ಲಿ ಹಸುಗಳಿರಬೇಕು ಒಂಥರ ಏನೋ ಕಳೆವೇ ಬೇರೆ ಲಕ್ಷ್ಮೀ ಕಳೆವು ಅಂತಾರಲ್ಲ ಆ ರೀತಿ ಫ್ರೆಂಡ್ಸ್ ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ಒಂದ್ಸಲ ತೋರಿಸ್ತೀನಿ ಅವರು ಅಮ್ಮ ಮನೆ ಹತ್ರನೇ ಇರೋದ್ರಿಂದ ಅದರಲ್ಲೆಲ್ಲ ಹಸುಗಳನ್ನ ನೋಡೋದು ನಾಯಿಗಳು ಕೂಡ ಎರಡು ನಾಯಿ ಇದೆ ಕೋಳಿಗಳು ತುಂಬ ನಾಟಿ ಕೋಳಿಗಳಂತೂ ತುಂಬ ಇವೆ ಅದು ತಮ್ಮನಿಗೆ ತುಂಬ ಇಂಟ್ರೆಸ್ಟ್ ಕೋಳಿ ಸಾಕಾಣಿಕೆಯಲ್ಲಿ ಸೇಲ್ ಕೂಡ ಮಾಡ್ತಾನೆ ನಾವು ತಿನ್ನೋದಕ್ಕಿಂತ ಸೇಲ್ ಮಾಡ್ತಾನೆ ಅಂದರೆ ಅವನು ಕುಯಿಸಿ ಅವನು ಸಾಕಿರೋ ಕೋಳಿಗಳನ್ನ ಕುಯಿಸ್ಲಿಕ್ಕೆ ತುಂಬ ಕಷ್ಟಪಡ್ತಾನೆ ಅಂದರೆ ಸಂಕಟ ಆಗುತ್ತೆ ಅವನಿಗೆ ಆದರೂ ಕೂಡ ನಾಟಿ ಕೋಳಿ ತುಂಬ ಪ್ಯೂರ್ ನಾಟಿ ಕೋಳಿ ಆಗಿರೋದ್ರಿಂದ ನಮ್ಮ ತಂದೆಗೆ ತುಂಬ ಇಷ್ಟ ನಾಟಿ ಕೋಳಿ ಅಂದರೆ ಅದರಿಂದ ಅವನು ಸಾಕಾಣಿಕೆ ತುಂಬ ಚೆನ್ನಾಗಿ ಒಂದರಲ್ಲಿ 10 ಕೋಳಿ ಆಗುವಷ್ಟು ಸಾಕಾಣಿಕೆ ಚೆನ್ನಾಗಿ ಮಾಡ್ತಾನೆ ನೋಡಿ ಅಮ್ಮ ನೋಡ್ಕೊತಿದ್ದಾರೆ ಏನು ನಮ್ಮ ಬೌಂಡ್ರಿ ಇಲ್ಲೇ ಇರೋದ್ರಿಂದ ನಮ್ಮ ಮನೆಯೂ ಕೂಡ ಇಲ್ಲೇ ಇರೋದ್ರಿಂದ ಈಗ ಹಸುಗಳನ್ನ ಸಾಕಲಿಕ್ಕೆ ಶುರುವಾಗಿದ್ದು ಏನು ನೋಡಿ ಲಕ್ಷ್ಮೀ ಇದೆಯೋ ತುಂಬ ಪುಟ್ಟಕರು ತಂದಿದ್ದು ಈಗ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಅದು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಏನೋ ಒಂದು ಈ ಪರಿಸರ ವಾತಾವರಣ ಖುಷಿ ಕೊಡುತ್ತೆ ಯಾವಾಗಲೂ ಸಿಟೀಲಿ ಜಂಜಾಟ ವೆಹಿಕಲ್ ಸೌಂಡು ಇವೆಲ್ಲ ಜಂಜಾಟದ ಮಧ್ಯೆ ಇಂಥ ಒಂದು ಜಾಗಗಳಲ್ಲಿ ಇರಬೇಕು ಅಂದರೆ ಒಂದು ಲಕ್ ಅಂತಲೇ ಅನ್ಕೋಬಹುದು ಫ್ರೆಂಡ್ಸ್ ಎರಡು ನಾಯಿಗಳು ಕೂಡ ಇವೆ ನೋಡಿ ಇದು ಬೇಸಿಗೆ ಇರೋದ್ರಿಂದ ಎಲ್ಲ ಬೆಳೆನ ತೆಗೆದಿರೋದ್ರಿಂದ ಸ್ವಲ್ಪ ನಿಮಗೆ ಬರಡು ಥರ ಕಾಣಿಸ್ತಾ ಇದೆ ಒಳ್ಳೆ ಜಾಗ ಇದು ಫ್ರೆಂಡ್ಸ್ ಬೆಳೆದಾಗ ತುಂಬ ವಾತಾವರಣ ನೋಡ್ತಾ ಇದ್ದರೆ ಅಷ್ಟು ಖುಷಿಯಾಗುತ್ತೆ ಏನು ನೋಡಿ ಲಕ್ಷ್ಮೀ ಇನ್ನು ಒಂದು ವಾರದಲ್ಲಿ ಕರು ಹಾಕುತ್ತೆ ಇನ್ನು ಒಂದು ವಾರನೂ ಬೇಡ ಅಂತಿದ್ದಾರೆ ಕರು ಹಾಕುತ್ತೆ ಇವರು ಅಮ್ಮ ನಮಸ್ಕಾರ ಅನ್ನ ನಮಸ್ತೆ ಮಾಡು ನಮಸ್ತೆ ನೋಡಿ ಏಕೆಂದರೆ ಮನೆ ಹತ್ರ ಇರೋದ್ರಿಂದ ಏನು ಸಾಕಾಣಿಕೆಗೆ ತುಂಬ ದೂರ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಅಂತೇನಿಲ್ಲ ದಿನಕ್ಕೆ ಒಂದು 4-5 ಸಲ ಬಂದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅವಾಗ ಎಲ್ಲಿ ಮೇವಿರುತ್ತೋ ಆ ಮೇವಿರೋ ಜಾಗಕ್ಕೆ ಕಟ್ಟಿದ್ರೆ ಸಾಕು
ಬನ್ನಿ. ಮತ್ತು ಅಮ್ಮ ಇವಾಗ ಏನೋ ಸ್ಪೆಷಲ್ ಮಾಡ್ತಿದ್ದಾರೆ, ಮಸಾಲ ವಡ. ಮಸಾಲ ವಡ ಅಂದ ತಕ್ಷಣ ಕಡಲೆಬೇಳೆ ವಡ ನಾವು ತಿಂದಿರ್ತೀವಿ ಸಾಮಾನ್ಯ ಎಲ್ಲರೂ, ನೀವು ಕೂಡ ನಾವು ಎಲ್ಲರೂ ಕೂಡ ಮಾಡಿರ್ತೀವಿ. ಅಲಸಂದೆ ಕಾಳಲ್ಲಿ ಏನು ತಡ್ನಿ ಕಾಳು ಅಂತೀವೋ ಅಲಸಂದೆ ಕಾಳು, ಅದರಲ್ಲಿ ವಡೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಅದನ್ನು ಅವ್ರು ಮಾಡ್ತಾರೆ ಅಮ್ಮ, ಆ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ವಡೆ ಜೊತೆಗೆ ತಂಗಿ ಮಕ್ಕಳಿಗೆ ಅವರ ಊರ ಕಡೆ ಪಾಯಸ ಮಾಡ್ತಾರಂತೆ, ವಡೆ ಪಾಯಸ ಮಾಡು ಅಂತ, ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲಸಂದೆ ಕಾಳು ವಡ ಪಾಯಸ ನಿಮ್ಮ ಜೊತೆ ಶೇರ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಒಂದು ಪುಟ್ಟ ಕರು ಥರ ಇತ್ತು ಬಂದಾಗ, ಮನೆಗೆ ತಂದಾಗ ಒಂದು ಪುಟ್ಟ ಕರು ಥರ ಇತ್ತು, ಒಳ್ಳೆ ಪುಟ್ಟ ಕರು ಥರ ಇತ್ತು ನೋಡಿ. ಇವಾಗ ಲಕ್ಷ್ಮಿ ಒಂದು ಮಂತ್ ಆಗಿದೆ ಫ್ರೆಂಡ್ಸ್, ಇದು ಕರು ಹಾಕಿ. ಎಷ್ಟು ಸಾಧು ಹಸು ಅಂದರೆ ಇದು ಒಂದು ಸಣ್ಣ ಮಗು ಕೂಡ ಹಾಲು ಕರೆದ್ರೂ ಕೂಡ ಆರಾಮಾಗಿರುತ್ತೆ, ಅಷ್ಟು ಸಾಧು ಪ್ರಾಣಿ ಫ್ರೆಂಡ್ಸ್. ತುಂಬ ತುಂಬ ಹಾಲು, ಒಂದು ಚಿಕ್ಕ ಮಕ್ಕಳು ಹತ್ರ ಹೋದ್ರೂ ಕೂಡ ಏನು ಮಾಡಲ್ಲ, ಅಷ್ಟು ಒಳ್ಳೆ ಹಸು ಇದು ಲಕ್ಷ್ಮಿ, ನಿಜವಾಗ್ಲೂ ಲಕ್ಷ್ಮಿನೇ ಫ್ರೆಂಡ್ಸ್. ಗೋಮಾತೆ ಸೇವೆ ಮಾಡೋದು ಒಂದು ಪುಣ್ಯ ಅಲ್ವಾ. ಈ ಲಕ್ಷ್ಮೀದು ಕರು ಆಗಿ ಕರು ಇದೆಯಲ್ಲ, ಅದು ನಿಮ್ಗೆ ತೋರಿಸ್ತೀನಿ. ಸೇಮ್ ಅಮ್ಮ ಏನು ಡಿಟೋ ಇದೆ, ಅಮ್ಮನ ಥರನೇ ಇದೆ, ತುಂಬ ಮುದ್ದಾಗಿದೆ, ತುಂಬ ಕ್ಯೂಟಾಗೂ ಕೂಡ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಏನು ಹಾಲನ್ನು ಕರೆಯೋದಕ್ಕೆ ಒನ್ ಅವರ್ ಮುಂಚಿತವಾಗಿ ಅವಕ್ಕೇನು ಫುಡ್ ಕೊಡಬೇಕು, ಅದನ್ನು ಕಲ್ಗೊಚ್ಚು ಅಂತೀವಿ. ಅದಕ್ಕೆ ಏನು ಮಾಡಿದೆ, ಪೀಟ್ಸ್ ಪೀಟ್ಸ್ ಹಾಕಿ ನೀರಿಗೆ ನೆನೆಸಿರುವಂಥ ಒಂದು ಪೀಟ್ಸ್, ಅದರ ಹಸುಗಳಿಗಿರುವಂಥ ಒಂದು ಫುಡ್ಡನ್ನು ಈಗ ಅಮ್ಮ ಇಟ್ಟರು ಬಂದು ಕೊಟ್ಟು. ಒನ್ ಅವರ್ ಆಗಬೇಕಾ, ಒಂದು ಗಂಟೆ ಆಗಬೇಕಾ? ಒಂದು ಗಂಟೆ ನಂತರ ಹಾಲನ್ನ ಕರೀತಾರೆ. ಎಷ್ಟು ಸಾಧು ಹಸು ಅಂದರೆ ಫ್ರೆಂಡ್ಸ್, ಇದು ಅಷ್ಟು ಒಂದು ಒಳ್ಳೆಯ ಹಸು ಸಿಕ್ಕಿದೆ. ಕರು ಅಂತೂ ಸೇಮ್ ಅಮ್ಮನ ಥರನೇ ಇದೆ, ಮುದ್ದಾಗಿದೆ, ತೋರಿಸ್ತೀನಿ ಮನೆ ಹತ್ರ. ಅದು ಇಲ್ಲಿ ನಾವು ಬಿಸಿಲು ಅಂತ ಪುಟ್ಟ ಕರು ಅಲ್ಲ, ಒಂದು ತಿಂಗಳ ಕರು, ನಿಮಗೆ ಮನೆ ಹತ್ರನೇ ಇದೆ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿದೆ ಕರು ಅಲ್ವಾ, ನೋಡಿ ಸೇಮ್ ಅಮ್ಮನೇ ನೋಡಿ. ಚಂದ್ರ ಚಂದ್ರನ ಥರ ಅರ್ಧ ಚಂದ್ರ, ಛೇ ಗಂಗೆ ಪುಟೋ ನೋಡಿ ಎಷ್ಟು ಮುದ್ದಾಗಿದೆ. ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿದೆ ಕರು ಅಲ್ವಾ, ನೋಡಿ ಸೇಮ್ ಅಮ್ಮನೇ ನೋಡಿ. ಚಂದ್ರ ಚಂದ್ರನ ಥರ ಅರ್ಧ ಚಂದ್ರ, ಛೇ ಗಂಗೆ ಪುಟೋ ನೋಡಿ ಎಷ್ಟು ಮುದ್ದಾಗಿದೆ. ನೋಡಿ ಫ್ರೆಂಡ್ಸ್ ಒಂದು ಎಷ್ಟು ಗಿಡ ಇರೋದು, ಮೂರು ಗಿಡ ಇದೆ. ತೊಗರಿಕಾಯಿ ಗಿಡ
ಎಷ್ಟು ಚೆನ್ನಾಗಿವೆ ಅಂದರೆ, ಎಷ್ಟು ಬರ್ಬೋದು ಇಲ್ಲಿಗೆ? ಒಂದು 2 ಕೆಜಿ ಇದೆಯಾ? ನೋಡಿ ಫ್ರೆಂಡ್ಸ್, ನುಗ್ಗೆ ಗಿಡ, ಚಿಕ್ಕ ನುಗ್ಗೆ ಗಿಡ. ವಡ ಏನು ವಡೆ ಹೇಳೋದು ನಾನು ನಿಮಗೆ, ಅದಕ್ಕೆ ನುಗ್ಗೆ ಸೊಪ್ಪು ಹಾಕಿದ್ರೆ ಅದು ತುಂಬ ಚಿಗುರು. ಎಳೆ ನುಗ್ಗೆ ಸೊಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ನುಗ್ಗೆ ಸೊಪ್ಪನ್ನ ಅಮ್ಮ ಕಿತ್ಕೋತಾ ಇದ್ದಾರೆ ನೋಡಿ. ಇಲ್ಲೊಂದು ತೊಗರಿ ಗಿಡ, ಬರೀ ಎರಡರಲ್ಲೇ ತುಂಬ ಕಾಯಿ ಬಿಟ್ಟಿದೆ. ತುಂಬ ಸಲ ಕಾಯಿನ ಅದು ಕಿತ್ತಿ ಅವರು ಸಾಂಬಾರು ಮಾಡಿದ್ದಾರೆ ನೋಡಿ. ಇಲ್ಲೇ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಒಂದು 2-3 ಗಿಡನೇ. ಎಷ್ಟು ತಿಂಗಳಿಂದ ಬಿಡ್ತಾರೋದು ಇದು ಕಾಯಿ? ಅದೇ ಎಷ್ಟು ತಿಂಗಳಾಯಿತು ಅಂತ ಹೇಳ್ತಾರದು? 2 ತಿಂಗಳಿಂದನೂ ಕೂಡ ಕಾಯಿ ಅವರು ಕಿತ್ತಂಗೆ ಮತ್ತೆ ಮತ್ತೆ ಬರ್ತಾನೆ ಇದೆ. ಒಳ್ಳೆ ತಳಿ ಇರುವಂಥ ಒಂದು ಇದು ತೊಗರಿಕಾಯಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ತೋರಿಸು ನುಗ್ಗೆ ಸೊಪ್ಪು ಹಸಿ. ವಡೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ವಡೆ, ಗರ್ಮಾಗಿ ಟೇಸ್ಟು ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಹಾಕಿದ್ರೆ ನೋಡಿ, ಹಸುಗಳನ್ನ ಇಟ್ಕೊಬರ್ತಿದ್ದಾನಲ್ಲ ತಮ್ಮ, ನನ್ನ ಒಬ್ಬನೇ ತಮ್ಮ. ನಾವು 3 ಜನ ಅಕ್ಕ ತಂಗಿಯರ ಜೊತೆ ಇರೋನು, ಒಬ್ಬನೇ ತಮ್ಮ, ಹೆಸರು ಅರ್ಜುನ್. ಪ್ರಾಣಿಗಳು ಅಂದರೆ ಪ್ರಾಣಿ ಪ್ರಿಯ, ನಮಗೆ ಯಾರಿಗೆ ನೋವಾಗುತ್ತೋ ಅನ್ನೋದಕ್ಕಿಂತ ಪ್ರಾಣಿಗಳಿಗೆ ಅವನಿಗೆ ನೋವಾಗಬಾರದು, ಅಷ್ಟು ಪ್ರಾಣಿ ಪ್ರಿಯ ಫ್ರೆಂಡ್ಸ್. ಅಷ್ಟು ಎಷ್ಟು ಕನ್ಸನ್ ತೋರಿಸ್ತಾನೆ ಪ್ರಾಣಿಗಳ ಮೇಲೆ ಅಂದರೆ, ಅವನಿಗೆ ನೋವು ಲೆಕ್ಸಲ್ಲ ಬೇಕಾದ್ರೆ, ಅಷ್ಟು ಪ್ರಾಣಿಗಳಿಗಂತೂ ನೋವಾಗಬಾರ್ದು ಅವನಿಗೆ. ಅಷ್ಟು ಪ್ರೀತಿಯಿಂದ ಸಾಕಾಣಿಕೆ ಮಾಡ್ತಾನೆ ಅವನು. ತುಂಬ ಚಿಕ್ಕದ್ರಿಂದನೂ ಅಷ್ಟೇ ಪ್ರಾಣಿ ಪ್ರೇಮಿ ಜಾಸ್ತಿ. ಪಕ್ಷಿಗಳು, ಪಾರಿವಾಳ, ಪ್ರತಿಯೊಂದೂ ಸಾಕಾಣಿಕೆ ಮಾಡ್ತಾನೆ ಅವನ ಕೈಲಿ. ತುಂಬ ಚೆನ್ನಾಗಿ ಪ್ರಾಣಿಗಳು, ಪಕ್ಷಿಗಳು ತುಂಬ ಚೆನ್ನಾಗಿ ಆರೈಕೆ ಆಗುತ್ತೆ. ನಮ್ಮ ಮನೇಲಿ ಅವನು ಸ್ವಲ್ಪ ಚಿಕ್ಕವನಿದ್ದಾಗ ಪಲ್ಲಿಗಳಿಗೂ ಕೂಡ ಊಟ ಆಗ್ತಿದ್ದ, ಅಷ್ಟೊಂದು ಪ್ರಾಣಿ ಪ್ರಿಯ ಅವನು. ಗೋಡೆ ಮೇಲೆ ಒಂದು ಏನು ಬಲ್ಪ್ ಇರುತ್ತೋ ಆ ಬಲ್ಪ್ ಹತ್ರ ಒಂದು ಪಲ್ಲಿ ಅವಾಗವಾಗ ಬರ್ತಿತ್ತು, ಅವಕ್ಕೂ ಕೂಡ ಅವನು ಊಟನ ಆಗ್ತಾಯಿದ್ದ, ಅಷ್ಟಕ್ಕೂ ಅವನಿಗೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ ಫ್ರೆಂಡ್ಸ್. ನೋಡಿ, ನೀರು ಕುಡಿಸ್ತಾ ಇದ್ದಾನೆ. ಮತ್ತು ಸಂಜೆ 6:30 ಆಗಿರೋ ಟೈಮ್ ಆಗಿದೆ ಹಾಲು ಕರಿಯೋದಕ್ಕೆ, ಅವನಿವಾಗ ಕರ್ಕೊಂಬರ್ತಿದ್ದಾನೆ.